ಮಂಡ್ಯದ ಚಿಕ್ಕಮ್ಮದೇವಿ ದೇವಸ್ಥಾನದ ಮೇಲೆ ವಕ್ಫ್ ಕಣ್ಣು ಬಿದ್ದಿತ್ತು. ಇದರ ಬಗ್ಗೆ ಚೆಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಚೆಲುವರಾಯಸ್ವಾಮಿ. ವಕ್ಫ್ ನೋಟಿಸ್ ಸಂಬಂಧ ಡಿಸಿ ಜೊತೆ ಮಾತಾಡ್ತೀನಿ, ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಪಡಿತೀನಿ. ನಾವು ಜನರು ಹಾಗೂ ರೈತರ ಪರ ಇದ್ದೀವಿ, ರೈತರಿಗಾಗಿರೋ ಗೊಂದಲ ಸರಿಪಡಿಸ್ತೀವಿ ಅಂತ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮಾತಾಡ್ಬೋದು, ಯಾರ್ಯಾರು ಏನೇನು ಮಾತಾಡ್ತಾರ ಗೊತ್ತಿಲ್ಲ. ಜಿಲ್ಲಾಡಳಿತದಿಂದ ಯಾವುದೇ ರೈತರ ಜಮೀನನ್ನ ವಾಪಸ್ ತಗೊಳ್ಳೋ ಅಂತ ನೋಟಿಸು ಸರ್ವಾಗಿಲ್ಲ, ಕೊಡಲ್ಲ, ಕೊಡೋದಿಲ್ಲ. ನೋಡಿ, ಈಗ ಬೈ ಚಾನ್ಸ್ ಎಷ್ಟೋ ತಂದೆ ತಾಯಿಗಳು ಪಿತ್ರಾರ್ಜಿತ ಆಸ್ತಿನೇ ಬೇರೆಯವ್ರ ಹೆಸರಿಗೆ ಆರ್ ಟಿ ಸಿಗೆ ಹೋಗಿರುತ್ತೆ, ಅದನ್ನ ಕರೆಕ್ಷನ್ ಮಾಡಿಕೊಡ್ತೀವಿ. ಬಟ್ ಆದರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ, ನಮ್ಮ ಜಿಲ್ಲೆನಲ್ಲಿ ಈ ಥರದ ಗೊಂದಲ ಆಗಲಿಕ್ಕೆ ನಾನು ಯಾವುದು ಅವಕಾಶ. ಅದು ಹಿಂದೆ ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಹಾಗಿದ್ರೆ ಅದು ಸರಿಪಡಿಸ್ತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.